ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾವ, ಏನು ಮಾತಾಡ್ಬೇಕು ಅಂತ ಕರೆದ್ರಿ? ಯಾಕೆ ಮಾವ ಏನು ಮಾತಾಡ್ತಿಲ್ಲ ಹೇಳಿ ಮಾವ, ಏನ್ ವಿಷಯ ಮಾವ? ನಿನ್ನ ಮದುವೆ ವಿಷಯ ತುಳಸಿ, ಶಿವರಾಜು ನಿನಗೂ ಇಂದ್ರಂಗೂ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಒಬ್ಬ ಸೋದರ ಮಾವ ಇಬ್ಬರು ತಾಯಿಯಂದ್ರಿಗೆ ಸಮ ಅಂತ ಹೇಳ್ತಾರೆ. ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೀನಿ, ನಿಜ ಹೇಳು ತುಳಸಿ, ನೀ ಇಂದ್ರನ ಮದುವೆ ಆಗೋದಕ್ಕೆ ರೆಡಿ ಇದೆಯಾ? ಹೇಳು ತುಳಸಿ, ಏನು ಯೋಚನೆ ಮಾಡ್ತಿದ್ದೀಯಾ? ಮಾವನ ಹತ್ರ ಹೇಳು ತುಳಸಿ, ಇಂದ್ರನ ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇದೆಯಾ? ಯಾಕೆ ತುಳಸಿ, ನಾ ಇಷ್ಟೆಲ್ಲ ಕೇಳ್ತಾ ಇದ್ರು ಯಾಕೆ ಸುಮ್ಮನೆ ಇದೆಯಾ? ನೋಡು, ನಿನ್ನ ಮನಸ್ಸಿನಲ್ಲಿ ಹೇಳ್ಕೊಳಕ್ ಆಗದೇ ಇರೋ ಅಂತ ವಿಷಯ ಯಾವ್ದಾದ್ರು ಇದೆಯಾ? ಹಾಗೇನಾದ್ರು ಇದ್ರೆ ಹೇಳು. ಇಲ್ಲ ಮಾವ, ನೀವು ದಿಢೀರ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಂತದ್ ನಾನು ಏನ್ ಕೇಳಿದೆ ತುಳಸಿ? ಇಂದ್ರನ ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದೆ. ನಿನ್ನ ಮನ್ಸಲ್ಲಿ ಏನೋ ಇದೆ ತುಳಸಿ, ಆದರೂ ನೀನು ನನಗೆ ಹೇಳ್ತಾ ಇಲ್ಲ. ಸರಿ ಬಿಡು, ನಾನು ನಿನ್ನನ್ನು ಕೇಳಬಾರ್ದಾಗಿತ್ತು. ಈಗ ನೇರವಾಗಿ ಇನ್ನೊಂದು ವಿಷಯ ಕೇಳ್ತೀನಿ. ಇದೇನು ಈ ಮಾವ ಹೀಗೆಲ್ಲ ಕೇಳ್ತಿದ್ದಾರೆ ಅಂತ ತಿಳ್ಕೊಬೇಡ. ಅಭಿನ ಮದುವೆ ಆಗೋದಕ್ಕೆ ರೆಡಿ ಇದೆಯಾ? ಯಾಕೆ ತುಳಸಿ, ನಾ ಹೇಳಿದ್ದು ಕೇಳಿಸ್ಲಿಲ್ವಾ? ಗೊತ್ತಿದ್ದೇ ಕೇಳ್ತಾ ಇದ್ದೀನಿ, ನೀನು ಆಸೆ ಪಟ್ಟ ಅಭಿನ ಮದುವೆ ಆಗೋದಕ್ಕೆ ರೆಡಿ ಇದೆಯಾ? ನನಗಿದೆಲ್ಲ ಹೇಗೆ ಗೊತ್ತಾಯ್ತು ಅಂತ ನೋಡ್ತಾ ಇದೀಯ? ನನಗೆ ಜ್ಯೋತಿ ಎಲ್ಲ ಹೇಳಿದಾಳೆ. ಅಭಿ ತುಳಸಿನ ಲವ್ ಮಾಡ್ತಿದ್ದಾರಪ್ಪ, ತುಳಸಿ ಮನ್ಸಲ್ಲೂ ಅವರೇ ಇರೋದು. ತುಳಸಿ ಈ ಪ್ರೀತಿ ವಾತ್ಸಲ್ಯದ ಮಧ್ಯೆ ಸಿಕ್ಕಾಕೊಂಡು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಿದ್ದಾಳಪ್ಪ. ಅಭಿ ಮತ್ತೆ ಅವ್ರ ಮನೆಯವರು ನಮ್ಮ ಮನೆಗೆ ಬಂದು ಹೋಗ್ತಿದ್ದಾಗಲೇ ನನಗೆ ಡೌಟ್ ಬಂದಿತ್ತು, ಆದರೆ ಅದು ನಿಮ್ಮ ಪ್ರೀತಿಯ ವಿಷಯ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಅಂತ ಕಾಣುತ್ತೆ, ಆ ಹುಡುಗ ನಮ್ಮನೆಗೂ ಇಡೀ ಊರಿಗೂ ಅಷ್ಟೊಂದು ಸಹಾಯ ಮಾಡ್ತಾ ಇದ್ದಿದ್ದು. ಇದೆಲ್ಲ ನಿಜ ಅಲ್ವಾ ತುಳಸಿ? ಯಾಕೆ ತುಳಸಿ ಈ ಸತ್ಯನ ಇಷ್ಟು ದಿನ ನನ್ನ ಹತ್ರ ಮುಚ್ಚಿಟ್ಟೆ? ನಿನ್ನ ಮನಸ್ಸಲ್ಲಿ ಇರೋದನ್ನ ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ಲ. ಇಲ್ಲ ಮಾವ, ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟು ನಿಮಗೆ ಮೋಸ ಮಾಡಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಗೊತ್ತಾಗಿ ಯಾರ ಮನಸ್ಸಿಗೂ ನೋವಾಗಬಾರ್ದು ಅಂತ ನಾನು ಇದುವರೆಗೂ ಯಾರಿಗೂ ಹೇಳ್ದಂಗಿದ್ದೆ. ಅಣ್ಣ ನೋಡಿರೋ ಹುಡುಗನೇ ಅಭಿ ಅಂತ ಅನ್ಕೊಂಡು
ನನ್ ಮನ್ಸಲ್ಲಿ ಆಸೆ ತುಂಬಿದ್ ನಿಜ. ನಾನ್ ಯಾರನ್ ತೋರಿಸ್ತೀನೋ, ನನ್ ತಂಗಿ ಅವರನ್ನೇ ಮದ್ವೆ ಆಗ್ತಾಳೆ ಅಂತ ನಮ್ಮಣ್ಣ ನನ್ ಮೇಲೆ ದೊಡ್ಡ ನಂಬಿಕೆನೇ ಇಟ್ಟಿದ್ದ. ನಾನು ಅದನ್ನ ನೋಡಿ ನನ್ನ ಆಸೆನ ನನ್ನೊಳಗೆ ಕೊಂದ್ಕೊಂಡ್ಬಿಟ್ಟೆ ಮಾವಾ. ಇಷ್ಟೆಲ್ಲ ಆದ್ಮೇಲೂ ನಾನು ಈ ವಿಷಯನ ಅಣ್ಣನ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಇಷ್ಟು ದಿನ ವಿಷಯನ ಯಾಕೆ ಹೇಳಿಲ್ಲ ಅಂತ ನೀವ್ ಕೇಳಿದ ಹಾಗೆ ನಮ್ಮ ಅಣ್ಣನು ಕೇಳಿದ್ರೆ ನಾನು ಏನ್ ಮಾಡೋದು ಮಾವ? ಅಷ್ಟೇ ಅಲ್ಲ, ನನ್ ತಂಗಿ ಬೇರೆ ಹುಡುಗಿರ್ತಾರ ಅಲ್ಲ, ಪ್ರೀತಿ ಗೀತಿ ಅಂತ ನನ್ ಮುಂದೆ ಬಂದು ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾನೆ ಇದ್ದ. ನಾನು ಇಷ್ಟು ನಂಬಿರೋ ಅಣ್ಣನ ಮುಂದೆ ಹೋಗಿ ನಾನೊಬ್ಬರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಗೆ ಹೇಳಿ ಮಾವ? ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ದೆ ನನ್ನೊಳಗೆ ಬಚ್ಚಿಟ್ಕೊಂಡೆ ಮಾವ. ಈ ಭೂಮಿ ಮೇಲೆ ನನಗೆ ನಮ್ಮ ಅಣ್ಣನ್ ಬಿಟ್ರೆ ಬೇರೆ ಏನು ಮುಖ್ಯ ಅಲ್ಲ. ನನಗೋಸ್ಕರ ಇರೋ ಬರೋ ಆಸ್ತಿನೆಲ್ಲ ಬರ್ಕೊಟ್ಟಿದ್ದ ಪುಣ್ಯಾತ್ಮ, ನನಗೋಸ್ಕರ ಬೀದಿ ಬೀದಿಲ್ ಭಿಕ್ಷೆ ಬೇಡಿದ ಪರಮಾತ್ಮ, ಇಂಥ ಅಣ್ಣನ್ಗೆ ನನ್ನಿಂದ ಯಾವುದೇ ತರ ಅವಮಾನ ಆಗ್ಬಾರ್ದು ಅಂತ ಅನ್ಕೊಂಡಿದ್ ತಪ್ಪ. ತುಳಸಿ, ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಮ್ಮ. ನಿಮ್ಮಣ್ಣ ಶಿವರಾಜುಗೋಸ್ಕರ ನಿನ್ನ ಕನಸುಗಳನ್ನೆಲ್ಲ ತ್ಯಾಗ ಮಾಡ್ತಾ ಇದೀಯ. ಮಾವ, ಈ ಭೂಮಿ ಮೇಲೆ ಪ್ರೀತಿ ವಾತ್ಸಲ್ಯ ಅಂತ ಪ್ರಶ್ನೆ ಬಂದಾಗ ಎಲ್ರೂ ಪ್ರೀತಿನೇ ಮುಖ್ಯ ಅಂತ ಅನ್ಕೋತಾರೆ. ಆದ್ರೆ ನಾನು ನನಗೆ ವಾತ್ಸಲ್ಯನೇ ಮುಖ್ಯ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನಮ್ಮಣ್ಣ, ನಮ್ಮಣ್ಣನ ವಾತ್ಸಲ್ಯ, ಬೆಲೆ ಕಟ್ಟಕ್ಕ ಆಗದೆ ಇರೋ ವಾತ್ಸಲ್ಯ ನಮ್ಮಣ್ಣಂದು. ನಮ್ಮಣ್ಣಂಗೆ ತನ್ನ ಜೀವನಕ್ಕಿಂತ ನಾನೇ ಮುಖ್ಯ. ಅದಕ್ಕೆ ಅಂತ ನಮ್ಮಣ್ಣಂಗೋಸ್ಕರ, ಅವನ ವಾತ್ಸಲ್ಯಕ್ಕೋಸ್ಕರ ನನ್ನೊಳಗಿನ ಪ್ರೀತಿನ ಅಲ್ಲೇ ಹೊಸ್ಕಾಕ್ಬಿಟ್ಟೆ ಮಾವ, ಅಲ್ಲೇ ಹೊಸ್ಕಾಕ್ಬಿಟ್ಟೆ. ನೋಡು, ನಾನು ಈ ಕೇಳೋ ಪ್ರಶ್ನೆಗೆ ಯಾವುದು ಮುಚ್ಚು ಮರೆಯಿಲ್ಲದೆ ಉತ್ತರ ಹೇಳಮ್ಮ. ಏನ್ ಮಾವ? ನಿನ್ ಮನ್ಸಲ್ಲಿ ಇನ್ನೋ ಅಭಿದಾನ? ನಿಜ ಹೇಳು ತುಳಸಿ, ಈ ಮನೆಯವ್ರಿಗೋಸ್ಕರ ಇಷ್ಟು ದಿನ ಮುಚ್ಚಿಟ್ಟಿದ್ ಸಾಕು. ನಿನ್ ಮನಸ್ಸಲ್ಲಿ ಅಭಿ ಇನ್ನೂ ಇದಾನ ಹೇಳು ತುಳಸಿ. ತುಳಸಿ ನಿಜ ಹೇಳು, ಈ ಮಾವನ ಮುಂದೆ ಸುಳ್ಳು ಹೇಳ್ಬೇಡ. ನಿನ್ ಸಂತೋಷನೇ ನನ್ ಸಂತೋಷ ತುಳಸಿ, ನಾ ಇದ್ದೀನಿ ಹೇಳು ತುಳಸಿ. ಹೌದು ಮಾವ, ಯಾಕಮ್ಮ ಇಷ್ಟು ದಿನ ಏನೂ ಹೇಳ್ದೆ ಬಚ್ಚಿಟ್ಬಿಟ್ಟೆ? ಅಭಿ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡು ಅಣ್ಣನ ವಾತ್ಸಲ್ಯಕ್ಕೋಸ್ಕರ ಇನ್ನೊಬ್ಬರ ಜೊತೆ ಮದುವೆ ಆಗಿ ಜೀವನ ಪೂರ್ತಿ ಸಂಕಟ ಪಡಬೇಕು ಅಂತ ಅನ್ಕೊಂಡಿದ್ಯಾ? ತುಳಸಿ, ನೀ ಏನು ಯೋಚನೆ ಮಾಡಬೇಡಮ್ಮ, ಶಿವರಾಜು ಹತ್ರ ನಾ ಮಾತಾಡ್ತೀನಿ. ಶಿವರಾಜುಗೆ ನಿನ್ ಸಂತೋಷನೇ ಮುಖ್ಯನಮ್ಮ. ನೀನು ಅಭಿನ ಇಷ್ಟಪಡ್ತಿದ್ಯಾ ಅಂತ ಅವನಿಗೇನಾದ್ರು ಗೊತ್ತಾದ್ರೆ ನಿಮ್ಮಣ್ಣ ಬೇಡ ಅಂತ ಹೇಳೋದಿಲ್ಲಮ್ಮ. ನಿನಗೆ ನಿಮ್ಮಣ್ಣನ ಬಗ್ಗೆ ಗೊತ್ತು, ಅವನು ನಿನ್ ಮೇಲೆ ಇಟ್ಟಿರೋ ವಾತ್ಸಲ್ಯದ ಬಗ್ಗೆನೂ ಗೊತ್ತು. ನೀನೇನು ಯೋಚನೆ ಮಾಡಬೇಡಮ್ಮ, ನಿಮ್ಮ ಮಾವ ನಾನಿದ್ದೀನಿ. ತುಳಸಿ, ಅಭಿಮನ್ಯವರು ಈಗಷ್ಟೇ ನಮ್ಮ ಮನೆಗೆ ಬಂದು ಸಮಸ್ಯೆ ಮಾಡ್ಕೊಂಡು ಹೋಗಿರೋದ್ರಿಂದ ಈ ವಿಷಯನ ಈಗಲೇ ಪ್ರಸ್ತಾಪ ಮಾಡೋದು ಬೇಡ. ಸಮಯ ನೋಡಿಕೊಂಡು ನಾನೇ ಹೇಳ್ತೀನಿ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ
ಮಾವ ನಾನಿದ್ದೀನಮ್ಮ. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಎಲ್ಲ ನಾನು ನೋಡ್ಕೋತೀನಿ. ಆದ್ರೆ ಮಾವ, ಈ ವಿಷಯದಿಂದ ಅಣ್ಣನ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು, ಅದೇ ನನಗೆ ಮುಖ್ಯ. ಇದು ನನಗೆ ಗೊತ್ತಿಲ್ವಾ ತುಳಸಿ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಅರ್ಥ ಆಗುತ್ತೆ ತುಳಸಿ. ಹೋಗು, ಈ ಮಾವ ನಿನಗೆ ಎಲ್ಲ ಒಳ್ಳೇದನ್ನೇ ಮಾಡ್ತಾನೆ. ಎಲ್ಲ ನಾನು ನೋಡ್ಕೋತೀನಿ, ನೆಮ್ಮದಿಯಾಗಿ ಹೋಗ್ಬಾ. ಜ್ಯೋತಿಷಿಗಳು ಹೇಳಿದ್ದು ಸರಿ ಇದೆ. ತುಳಸಿ ಇಂದ್ರ ಒಂದಾಗಬಾರ್ದು ಅಂತ ವಿಧಿನೇ ಬರೆದಿರೋದ್ರಿಂದ ದೇವರು ಇವರಿಬ್ಬರ ಮಧ್ಯ ಅಭಿನ ಕಳಿಸಿದ್ದಾನೆ. ಆದರೆ ಅಳಿಮಯ್ಯ ಅಭಿನ ತಪ್ಪು ತಿಳ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೆ ಈ ವಿಷಯನ ಅಳಿಮಯ್ಯನ ಮುಂದೆ ಹೇಳಬಾರ್ದು, ಸಮಯ ನೋಡಿ ಹೇಳಬೇಕು. ಅಕ್ಕ ಬಾವ, ನಿಮ್ಮ ಮಗಳು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾಳೆ. ಅವಳ ಮನಸ್ಸಲ್ಲಿ ಯಾರಿದ್ದಾರೋ ಅವರನ್ನೇ ಅವಳು ಮದುವೆ ಆಗಬೇಕು. ಹೇಗಾದರೂ ಮಾಡಿ ನೀವೇ ಅವಳನ್ನು ಕಾಪಾಡಬೇಕು. ಅವಯ್ಯ, ಈ ಸಲ ಮಳೆ ಬೆಳೆ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಇದೇ ಟೈಮಲ್ಲೇ ನಮ್ಮ ತುಳಸಿಗೂ ಇಂದ್ರನ್ಗೂ ಆದಷ್ಟು ಬೇಗ ಮದುವೆ ಮಾಡಿಬಿಡ್ಬೇಕು. ಇನ್ನೂ ತಡ ಮಾಡೋದು ಬೇಡ ಮಾವಯ್ಯ, ಯಾಕೆಂದ್ರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದೆ. ಇಂದ್ರ ನಾವು ಅನ್ಕೊಂಡ ಹಾಗೆ ಒಳ್ಳೆಯವನಾಗಿ ತುಂಬ ಬದಲಾಗಿದ್ದಾನೆ. ತುಳಸಿ ಅಂದರೆ ಇಂದ್ರ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದಾನೆ. ಇನ್ನು ತಡ ಮಾಡೋದು ಬೇಡ ಮಾವಯ್ಯ, ಆದಷ್ಟು ಬೇಗ ಅವರಿಬ್ಬರು ಮದುವೆ ಮಾಡಿಬಿಡೋಣ. ಏನಂತೀರಾ ಮಾವಯ್ಯ? ಮಾವಯ್ಯ, ಇಷ್ಟೊತ್ತು ತನಕ ನಾನು ಹೇಳಿದ್ ಕೇಳಿಸ್ಕೊಳ್ಳೇ ಇಲ್ವಾ? ಅದು ಶಿವರಾಜು, ಅದು ಯಾಕೆ ಮಾವಯ್ಯ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮುಖ ನೋಡಿದ್ರೆ ಏನೋ ಟೆನ್ಷನಲ್ಲಿರೋ ಹಾಗಿದೆ. ಅದೆಲ್ಲ ಏನೂ ಇಲ್ಲ ಶಿವರಾಜು. ಸರಿ, ಬನ್ನಿ ಮನೆಗೆ ಹೋಗೋಣ. ಶಿವರಾಜು, ಒಂದು ನಿಮಿಷ, ಈಗ ತಾನೇ ಏನೋ ಹೇಳ್ತಾ ಇದೆಯಲ್ಲ. ಅದೇ ಮಾವಯ್ಯ, ನಾವು ಇಂದ್ರ ಮತ್ತೆ ತುಳಸಿ ಮದುವೆನ ಆದಷ್ಟು ಬೇಗ ಮಾಡಿಬಿಡೋಣ, ಕಾಯೋದು ಬೇಡ ಅಂತ ಹೇಳ್ತಾ ಇದ್ದೆ. ಇಂದ್ರ ತುಳಸಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ತುಳಸಿ ಸಿಗ್ಲಿಲ್ಲ ಅಂದ್ರೆ ಅವನು ಪ್ರಾಣ ಬಿಡೋಕ್ಕೂ ರೆಡಿಯಾಗಿದ್ದಾನೆ ಅಂದೆ. ಶಿವರಾಜು, ತುಳಸಿ ಸಿಗ್ಲಿಲ್ಲ ಅಂತ ಪ್ರಾಣ ಬಿಡೋನ್ಗಿಂತ ತುಳಸಿಗೆ ಪ್ರಾಣ ಆಗೋನು ಉತ್ತಮ ಅಲ್ವಾ? ಏನು ಹೇಳ್ತಿದ್ದೀರಾ ಮಾವಯ್ಯ? ನಾನು ನನ್ನ ಮನಸ್ಸಲ್ಲಿರೋದನ್ನು ಹೇಳ್ತಾ ಇದ್ದೀನಿ, ನೀನೇನು ತಪ್ಪು ತಿಳ್ಕೋಬೇಡ. ನನಗೆ ಇಂದ್ರನ ಮೇಲೆ ಯಾವ ಕೋಪನೂ ಇಲ್ಲ. ನನ್ನ ಆಸೆ ಏನು ಅಂದರೆ ನನ್ನ ಸೊಸೆ ತುಳಸಿ ಜೀವನ ಚೆನ್ನಾಗಿರಬೇಕು ಅಂತಷ್ಟೆ. ಮಾವಯ್ಯ, ಇದು ನೀವು ನನಗೆ ಹೇಳಬೇಕಾ? ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳಿ. ಶಿವರಾಜು, ನಿನ್ನ ಮನಸ್ಸಿನ ತಕ್ಕಡಿಯಲ್ಲಿ ಒಂದು ತಕ್ಕಡಿಯಲ್ಲಿ ಇಂದ್ರನ್ನ, ಇನ್ನೊಂದು ತಕ್ಕಡಿಯಲ್ಲಿ ಅಭಿನ ಇಟ್ಟು ನೋಡು. ಏನು ಅಭಿನ? ಮಾವಯ್ಯ, ಅವನು ಯಾಕೆ? ಶಿವರಾಜು, ಇಂದ್ರನಿಗೆ ತುಳಸಿ ಇಷ್ಟ ಆದಾಗೆ ಅಭಿಗೂ ಕೂಡ ತುಳಸಿ ಇಷ್ಟ ಆಗಿದ್ದಾಳೆ. ಅವನಿಗೆ ಇಷ್ಟ ಆಗ್ಬಿಟ್ರೆ ಸಾಕ ಮಾವಯ್ಯ? ಬೇರೆ ಯಾರಿಗೆ ಇಷ್ಟ ಆಗ್ಬೇಕು ಅಳಿಮಯ್ಯ? ತುಳಸಿಗ? ಯಾರಿಗೆ ಇಷ್ಟ ಆಗ್ಬೇಕು ಶಿವರಾಜು, ತುಳಸಿಗ ಇಲ್ಲ ನಮ್ಗ? ಶಿವರಾಜು, ಈಗ ನಾವು ಇಂದ್ರನ ಜೊತೆ ಮದುವೆ ಮಾಡಕ್ಕೆ ಹೊರಟಿದೀವಲ್ಲ ತುಳಸಿನ, ತುಳಸಿಗ ಅದು ಇಷ್ಟ ಇದೆಯಾ ಇಲ್ವಾ ಅಂತ ಒಂದು ಮಾತಾರು ಕೇಳಿದೀವ ನಾವು? ನೀನು ಹೇಳಿರೋ ಒಂದೇ ಒಂದು ಮಾತಿಗೆ ತುಳಸಿ ಈ ಮದುವೆಗೆ ಒಪ್ಕೊಂಡಿದ್ದಾಳೆ. ಅದು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಹಿಂದೆ ಮುಂದೆ ನೋಡದೆ ನೀನು ಯಾರನ್ನ ತೋರಿಸ್ತೀಯೋ ಅವ್ರನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ. ತುಳಸಿನ ಯಾರ ಜೊತೆ ಮದುವೆ ಮಾಡಿದ್ರೆ ಅವಳ ಬದುಕು ಚೆನ್ನಾಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡು. ಇದರಲ್ಲಿ ಯೋಚನೆ ಮಾಡೋದು ಏನಿದೆ ಮಾವಯ್ಯ?
ತುಳಸಿನ ನಮ್ಮ ಇಂದ್ರನ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಬದುಕು ಚೆನ್ನಾಗೇ ಇರತ್ತೆ. ಶಿವರಾಜು ಮಾವಯ್ಯ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ, ನನಗೆ ಚೆನ್ನಾಗಿ ಗೊತ್ತಿದೆ ಮಾವಯ್ಯ. ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ ಮಾವಯ್ಯ, ಪ್ರಾರಂಭದಿಂದ ಇಲ್ಲಿವರೆಗೂ ನಮಗೂ ಅಭಿಗೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಸರಿ ಹೋಗಿದೆಯಾ? ಒಂದಲ್ಲ ಒಂದು ವಿಷಯದಲ್ಲಿ ಏನಾದರೂ ಒಂದು ತೊಂದರೆಗಳು ಆಗ್ತಾನೆ ಇದೆ. ಅವನಿಂದಾಗಿ ನನ್ನ ತಂಗಿ ಮದುವೆನೂ ನಿಂತೋಯ್ತು. ಅದಕ್ಕೆ ಅಭಿ ಕಾರಣ ಅಲ್ವಲ್ಲ ಶಿವರಾಜು? ನಾನು ಸ್ವಲ್ಪ ದಿನ ನಿಮ್ಮ ಹಾಗೇನೆ ಯೋಚನೆ ಮಾಡಿದೆ ಮಾವಯ್ಯ, ಆದರೆ ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ಅವನು ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳಿದ್ದಾನೆ. ಇವೆಲ್ಲ ಅವನು ನಮ್ಮ ಪುಟ್ಟಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಆಡಿರೋ ನಾಟಕಗಳು. ಅವನು ನಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡು ನಾವು ಅವನನ್ನ ಒಳ್ಳೆಯವನು ಅಂತ ನಂಬಿ ಅವನನ್ನ ನಮ್ಮ ಮನೆ ಒಳಗೆ ಬಿಟ್ಕೊಳ್ಳಿ ಅಂತ. ನೋಡಿದ್ರ ಕೊನೆಗೂ ನಾವು ಅವನನ್ನ ನಮ್ಮ ಮನೆ ಒಳಗೆ ಕರ್ಕೊಂಡು ಬಂದ್ವಿ, ಆದರೆ ಅವನು ಬುದ್ಧಿ ತೋರಿಸ್ಬಿಟ್ಟ. ನಮ್ಮ ತುಳಸಿನೇ ಅವನನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ರೀತಿ ಕತೆ ಕಟ್ಟದ. ಈಗಲೂ ಅವನು ನೆನೆಸ್ಕೊಂಡ್ರೆ ನನ್ನ ಕೋಪ ಬರುತ್ತೆ ಮಾವಯ್ಯ. ಮಾವಯ್ಯ, ನೀವು ಅವನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಮಾವಯ್ಯ, ನಾನು ಹೇಳ್ತೀನಿ ಕೇಳಿ. ನಮ್ಮ ಇಂದ್ರ ಅವನಿಗಿಂತ 100 ಪಟ್ಟು ಮೇಲು. ಮಾವಯ್ಯ, ಇಂದ್ರ ನಮ್ಮವನು, ನಮ್ಮ ಕಣ್ಮುಂದೆ ಬೆಳೆದಿರೋನು, ನಮ್ಮ ಸಂಬಂಧಿ ಮಾವಯ್ಯ. ಅಷ್ಟೇ ಅಲ್ಲ ಮಾವಯ್ಯ, ನಾವು ಅತ್ತೆಗೆ ಮಾತು ಕೊಟ್ಟು ತಟ್ಟೆ ಬದಲಾಯಿಸ್ಕೊಂಡಿದ್ದೀವಿ. ನನ್ನ ತಂಗಿ ಇಂದ್ರನ ಮದುವೆ ಆದರೆ ಸಂತೋಷವಾಗಿರ್ತಾಳೆ ಮಾವಯ್ಯ. ಈ ಎರಡು ಜಾತಕಗಳು ನೀರು ಬೆಂಕಿ ತರ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ನಿಂತಿವೆ. ಅಂದ್ರೆ ವಿಧಿನೇ ಇವರಿಬ್ರನ್ನ ಒಂದು ಮಾಡೋದಕ್ಕೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದೆ ಅಂತಾನೆ ಇದರ ಅರ್ಥ. ನೀವೇನು ಯೋಚನೆ ಮಾಡಬೇಡಿ ಮಾವಯ್ಯ, ತುಳಸಿ ನಮ್ಮ ಇಂದ್ರನ ಮದುವೆ ಆದ್ಮೇಲೆ ನಮ್ಮ ಕಣ್ಣು ಮನಸ್ಸು ತುಂಬಿಕೊಳ್ಳೋ ಹಾಗೆ ಅವಳು ಬಾಳೆ ಬಾಳ್ತಾಳೆ. ಅಷ್ಟಾದರೆ ಸಾಕು ಶಿವರಾಜು. ಸರಿ ಮಾವಯ್ಯ, ಬನ್ನಿ ಮನೆಗೆ ಹೋಗೋಣ. ಇಲ್ಲ ಶಿವರಾಜು, ನನಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ, ನೀ ಹೋಗಿರು. ಆಯ್ತು. ಇನ್ಮೇಲೆ ಈ ವಿಷಯನ ಶಿವರಾಜು ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಜ್ಯೋತಿಷಿಗಳು ಹೇಳಿದ ವಿಷಯನ ಸಾವಿತ್ರಿ ಹತ್ರ ಮಾತಾಡಿ ಇದಕ್ಕೊಂದು ನಿರ್ಧಾರ ತಗೋಬೇಕು. ಸಾವಿತ್ರಿ, ದೇವ್ರ ಕೈ ಮುಗಿದ್ಯಾ? ಹ್ಞೂ ಬಾವಾ, ನಾನು ದೇವ್ರ ಕೈ ಮುಗ್ದೆ. ನೀವು ಯಾಕೆ ದೇವಸ್ಥಾನಕ್ಕೆ ಬಂದು ಯಾಕೆ ಇಲ್ಲೇ ನಿಂತಿದ್ದೀರಾ? ನಾನು ದೇವಸ್ಥಾನಕ್ಕೆ ಅಂತ ಬಂದಿಲ್ಲ ಸಾವಿತ್ರಿ, ನಿನ್ನನ್ನು ನೋಡಕ್ಕೆ ಬಂದೆ. ದೇವಸ್ಥಾನಕ್ಕೆ ಬಂದಿದೀಯಾ ಅಂತ ವಿಷಯ ಗೊತ್ತಾಯಿತು, ಅದಕ್ಕೆ ಇಲ್ಲಿಗೆ ಬಂದೆ. ಯಾಕೆ ಬಾವಾ, ಏನಾಯಿತು,
ಏನ್ ವಿಷಯ ಸಾವಿತ್ರಿ? ನಾನಿವತ್ತು ನಿನ್ ಮನಸ್ಸಿಗೆ ಆಘಾತ ಆಗುವಂತ ವಿಷಯನ ಹೇಳ್ತೀನಿ, ನೀ ಸ್ವಲ್ಪ ಅರಗಿಸ್ಕೋಬೇಕು. ಏನ್ ಹೇಳ್ತಾ ಇದ್ದೀರಾ? ನಂಗೆ ಕೈಕಾಲೆಲ್ಲ ನಡುಕ್ತಾ ಇದ್ದಾವೆ. ನೀ ದೇವ್ರ ಹತ್ರ ಏನ್ ಕೇಳ್ಕೊಂಡ್ ಬಂದಿದೀಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಸಾವಿತ್ರಿ. ಇಂದ್ರಿಗೂ ತುಳಸಿಗೂ ಒಳ್ಳೆ ರೀತಿ ಮದ್ವೆ ಆಗ್ಲಿ, ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ತಾನೆ? ಹೌದು ಬಾವ, ಅದ್ಬಿಟ್ಟು ಬೇರೆ ಇನ್ನೇನ್ ಕೇಳ್ಕೊಳ್ಳಿ. ಸರಿ ಬಿಡಿ, ಅದೇನೋ ಹೇಳ್ತೀನಿ ಅಂದ್ರಲ್ಲ, ಅದೇನು ಹೇಳಿ ಬಾವ. ಸಾವಿತ್ರಿ, ನೀನು ದೇವ್ರ ಹತ್ರ ಏನ್ ಕೇಳ್ಕೊಂಡ್ಯೋ ಅದು ನಡೆಯಲ್ಲ ಅನ್ಸುತ್ತೆ. ಏನ್ ಹೇಳ್ತಾ ಇದ್ದೀರ ಬಾವ? ಹೌದು ಸಾವಿತ್ರಿ, ಇಂದ್ರನ್ ಜಾತಕನೂ ತುಳಸಿ ಜಾತಕನೂ ಒಬ್ಬರು ಜ್ಯೋತಿಷಿ ಹತ್ರ ತಗೊಂಡೋಗಿ ತೋರಿಸ್ದೆ. ಅದಕ್ಕವರು